ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತು ಒಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಆ ವಿಡಿಯೋ ಏನು ಹೇಗೆ ಅಂತ ನೋಡೋಕ್ಕಿಂತ ಮುಂಚೆ ನೋಡಿ ನಾನು ರಂಗೋಲೀಸ್ನ ಈ ಥರ ಬಿಡಿಸಿ ನಾನು ವಿಡಿಯೋಸನ್ನು ಮಾಡಿ ಇಂದಿನ ವಿಡಿಯೋಗಳಲ್ಲಿ ಹಾಕಿದ್ದೀನಿ ನಿಮಗೆ ಇದರಲ್ಲಿ ಯಾವುದೇ ಥರ ರಂಗೋಲಿ ಬೇಕಿದ್ದರೂ ನನ್ನ ಚಾನಲಲ್ಲಿ ರಂಗೋಲೀಸ್ನ ಸರ್ಚ್ ಮಾಡಿ ಅದರಲ್ಲಿ ಸಿಗುತ್ತೆ ಈಗ ಸಂಕ್ರಾಂತಿ ಹಬ್ಬಕ್ಕೆ ಈ ಥರ ಕಲರ್ ಕಲರ್ಸ್ ಹಾಕಿ ನಾವು ರಂಗೋಲಿನ ಬಿಡಿಸ್ತೀವಲ್ಲ ಅದಕ್ಕೋಸ್ಕರ ನಿಮಗೆ ರಂಗೋಲಿನ ತೋರಿಸ್ತಾ ಇದ್ದೀನಿ ಸಂಕ್ರಾಂತಿ ಹಬ್ಬಕ್ಕೆ ಯಾವ ಥರ ರಂಗೋಲಿ ಹಾಕೋದು ಅಂತ ಅದನ್ನು ಹಾಕಿದ್ದೀನಿ ಸಲ ನಾನು ಚಾನಲಲ್ಲಿ ಸರ್ಚ್ ಮಾಡಿ ನೋಡಿ ಇಲ್ಲಿ ಬಂದ್ಬಿಟ್ಟು ನಾನು ಎಗ್ ರೈಸ್ಗೆ ಅಂತ ರೆಡಿ ಮಾಡ್ತಾ ಇದ್ದೀನಿ ಇವಾಗ ನಮಗೆ ಅರ್ಜೆಂಟಾಗಿ ಇವಾಗ ಮಕ್ಕಳಿಗೆ ಬೇಗನೆ ಬ್ರೇಕ್ಫಾಸ್ಟು ಮಾಡಬೇಕು ಹಾಗೆ ಟೇಸ್ಟಿಯಾಗೂ ಇರಬೇಕು ಇಲ್ಲಾಂದರೆ ಅವ್ರು ತಿನ್ನಲ್ವಲ್ಲ ಅದಕ್ಕೆ ಮನೆಯಲ್ಲೇ ಸಿಗೋಂಥ ಇಂಗ್ರೀಡಿಯೆಂಟ್ಸ್ಗಳಲ್ಲಿ ಹೇಗೆ ಟೇಸ್ಟಿಯಾಗಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ಬಂದ್ಬಿಟ್ಟು ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ ಹಾಗೆ ಅದರಲ್ಲಿ ಹಸಿಮೆಣ್ಸಿನಕಾಯಿ ಬದಲು ಒಣಮೆಣ್ಸಿನಕಾಯಿನ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಹಸಿಮೆಣ್ಸಿನಕಾಯಿನ ಹಾಕ್ಕೋಬೋದು ಇಲ್ಲಿ ಬಂದ್ಬಿಟ್ಟು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದಂಥ ಒಂದು ನಾನು ಸೇರಿಸಿದ್ದೀನಿ ಅದು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಇಲ್ಲಿ ಬಂದ್ಬಿಟ್ಟು ನಾನು ಬೀನ್ಸನ್ನ ಹಾಕಿದ್ದೀನಿ ಇವಾಗ ಕೆಲವು ಮಕ್ಕಳು ಇರ್ತಾರೆ ಸಾರಲ್ಲಿ ಸಾಂಬಾರು ಅದು ಇದು ಮಾಡಿದ್ರೆ ತರಕಾರಿಗನ್ನ ಸರಿಯಾಗಿ ತಿನ್ನಲ್ಲ ಈ ಥರ ರೈಸ್ಗಳಲ್ಲಿ ಈ ಥರ ಎಲ್ಲನೂ ಸೇರಿಸಿದ್ರೆ ಅವರು ತಿಂತಾರೆ ಎಗ್ ರೈಸು ಅನ್ನೋದು ಎಲ್ರಿಗೂ ಇಷ್ಟನೇ ಇರುತ್ತಲ್ಲ ಅದಕ್ಕೋಸ್ಕರ ಈ ಥರ ಮಾಡಿಕೊಟ್ರೆ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಇವಾಗ ನಾನು ಉಪ್ಪನ್ನ ಸೇರಿಸಿದ್ದೀನಿ ಇದಕ್ಕೆ ಎಲ್ಲ ಚೆನ್ನಾಗಿ ಹಿಡಿಯತ್ತೆ ಅಂತ ಉಪ್ಪನ್ನ ಸೇರಿಸಿದೆ ಹಾಗೇ ಒಂದು ಸ್ವಲ್ಪ ಹೊತ್ತು ಕೈ ಆಡಿಸ್ಕೊಂಡು ಇದ್ದರೆ ಇವಾಗ ಟೇಸ್ಟಿ ಸಾಲ್ಟನ್ನ ಹಾಕ್ತಾಯಿದ್ದೀನಿ ಈ ಟೇಸ್ಟಿ ಅನ್ನೋದು ಒಂದು ಸ್ವಲ್ಪ ಹಾಕಿದ್ರೇ ನಮಗೆ ಎಗ್ ರೈಸ್ ಫ್ಲೇವರು ಬರೋದು ನೋಡಿ ಇದು ಕ್ಯಾರೆಟು ಹಾಗೆ ತುರಿದು ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ನಮಗೆ ಅದು ಸ್ವಲ್ಪ ಗರಿಗರಿ ಆಗಿದ್ರೂ ನಮಗೆ ಚೆನ್ನಾಗಿರತ್ತೆ ಅದು ತಿನ್ನೋವಾಗ ಬಾಯಿಗೆ ಸಿಗ್ತಾ ಇದ್ರು ಅದಕ್ಕೋಸ್ಕರ ಅದಕ್ಕೆ ಮತ್ತು ಕ್ಯಾಬೇಜು ನೀವು ಇದ್ರೆ ಹಾಕ್ಕೊಳ್ಳಿ ಅದಕ್ಕೆ ಕ್ಯಾಪ್ಸಿಕಮ್ಮು ಎರಡೂ ಸೇರಿಸ್ಕೊಳ್ಳಿ ನಾನು ಇಲ್ಲಿ ಇಷ್ಟು ಮಾತ್ರ ತರಕಾರಿಗಳನ್ನ ಹಾಕಿದ್ದೀನಿ ಇವಾಗ ನೋಡಿದ್ರಲ್ವ ಗರಂ ಮಸಾಲ ಪೌಡ್ರನ್ನ ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ಗರಂ ಮಸಾಲ ಪೌಡ್ರನ್ನ ಹಾಕಿ ಮೇಲೆ ಕ್ಯಾರೆಟು ಹಾಕಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ತಿರ್ಗಿಸ್ಕೊಂಡು ಈಗ ನಾನು ಮೊಟ್ಟೆನ ತೆಗೆದು ಹಾಕ್ತಾಯಿದ್ದೀನಿ ನಾವು ಹಾಕ್ಕೊಂಡಿದ್ದಂಥ ಮಸಾಲೆನೆಲ್ಲ ಒಂದು ಸೈಡ್ಗೆ ತೆಗೆದಿಟ್ಟು ನಾನು ಮೊಟ್ಟೆನ ಮಾತ್ರ ಈ ಥರ ಇಟ್ಕೊಂಡಿದ್ದೀನಿ ಇವಾಗ ಮೊಟ್ಟೆ ಜೊತೆಯೇ ನಾವು ಈ ಥರ ಮಸಾಲೆಯನ್ನೆಲ್ಲ ಕಲಿಸ್ಕೊಂಬಿಟ್ರೆ ಅದು ಬಂದ್ಬಿಟ್ಟು ಮೊಟ್ಟೆಯಲ್ಲೇ ಎಲ್ಲನೂ ಅದು ಒಂಥರ ಇದು ನಮಗೆ ರೈಸ್ಗೆ ಮಿಕ್ಸ್ ಆಗೋಲ್ಲ ಆ ಥರ ಆಗೋಗುತ್ತೆ ಅದಕ್ಕೋಸ್ಕರ ನಾವು ಮಸಾಲೆನ ಪಕ್ಕಕ್ಕೆ ಇಟ್ಟು ಇದನ್ನು ಮಾತ್ರ ನಾವು ಕುಕ್ ಮಾಡ್ಕೋಬೇಕು ಈ ಥರ ಬೇಯಿಸ್ಕೊಂಡಿದ್ದು ಆದಮೇಲೆ ಮತ್ತೆ ಒಂದ್ಸಲಿ ಕಲಿಸ್ಕೋಬೇಕು ನೋಡಿ ಈ ಥರ ಮಸಾಲೇನ ನಾನು ಟಚ್ ಮಾಡಿಲ್ಲ ಪಕ್ಕದಲ್ಲೇ ಇಟ್ಟಿದ್ದೀನಿ ಈ ಥರ ನಾವು ಕಲಿಸ್ಕೋಬೇಕು ನೋಡಿ ಈಗ ನಾನು ರೈಸ್ನ ಸೇರಿಸಿದ್ದೀನಿ ನೀವು ಯಾವುದೇ ಥರ ರೈಸ್ ಆದರೂ ತೊಗೊಬೋದು ನೀವು ರೇಷನ್ ಅಕ್ಕಿ ಆಗಲಿ ಮೊಸರು ಹಾಕಿ ಆಗಲಿ ಯಾವುದೇ ಹಾಕಿ ಆದ್ರೂ ಎಗ್ ರೈಸ್ ಮಾಡಿದರೆ ಈ ಥರ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿದ್ರಲ್ಲ ಸಿಂಪಲ್ ಇಂಗ್ರೀಡಿಯಂಟ್ಸು ಟೇಸ್ಟಿ ಎಗ್ ರೈಸ್ ರೆಡಿ ಆಯಿತು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇನ್ನೂ ಆಫ್ ಮಾಡಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದರೆ ಮತ್ತೆ ಸ್ಟವ್ನ ಈಗ ಆಫ್ ಮಾಡೋದು ನೋಡಿದ್ರಲ್ಲ ನನ್ನ ಮಗನಿಗೆ ಬಾಕ್ಸ್ಗೆ ಹಾಕಿ ಕೊಡ್ತಾಯಿದ್ದೀನಿ ಎಗ್ ರೈಸ್ ಅನ್ನೋದು ರೆಡಿ ಆಯಿತು ಈ ಥರ ನೀವು ಸಿಂಪಲ್ಲಾಗಿ ಮಾಡ್ಕೊಳ್ಳಿ ಮನೆಯಲ್ಲೇ ಇಲ್ಲಿ ಬಂದ್ಬಿಟ್ಟು ಆವತ್ತಿನ ದಿನವೇ ಸಾಂಬಾರಿಗೆ ನಾನು ರೆಡಿ ಮಾಡ್ತಾಯಿದ್ದೀನಿ ನೀವು ರುಬ್ಬೋ ಕೆಲಸ ಅವಶ್ಯಕತೆಯೇ ಇಲ್ಲದೆ ಈ ಥರ ಸಾಂಬಾರನ್ನ ಬೇಗನೆ ಮಾಡ್ಕೋಬೋದು ನೋಡಿ ತೊಗರಿಬೇಳೆ ಹಾಕಿದ್ದೀನಿ ಅದಕ್ಕೆ ಮುಲ್ಲಂಗಿ ಬೀನ್ಸನ್ನ ಸೇರಿಸಿ ಒಂದು ಈರುಳ್ಳಿನ ಸೇರಿಸಿ ಈಗ ಬೆಳ್ಳುಳ್ಳಿನ ಸೇರಿಸಿ ಇದಕ್ಕೆ ಬೇಕಾದರೆ ಒಂದು ಟೊಮೊಟೋನೂ ಸೇರಿಸ್ಕೊಳ್ಳಿ ನಾನು ಟೊಮೊಟೊ ಹಾಕಿಲ್ಲ ಇವಾಗ ಇದನ್ನು ಒಂದು ಎರಡು ವಿಸಿಲು ಬರೋ ತನಕ ಕುಕ್ ಮಾಡ್ಕೋಬೇಕು ನಾವು ಮಲ್ಲಂಗೆ ಸಾಂಬಾರು ಅನ್ನೋದು ಈಸಿಯಾಗಿ ರುಬ್ಬೋ ಅವಶ್ಯಕತೆನೇ ಇಲ್ಲದೆ ಬೇಗ ಹೇಗೆ ಮಾಡೋದು ಅಂತ ಇದರಲ್ಲಿ ತೋರಿಸ್ತಾ ಇದ್ದೀನಿ ಇವಾಗ ನೋಡಿದ್ರಲ್ಲ ಒಂದು ಎರಡು ವಿಸಿಲ್ ಆದಮೇಲೆ ಆ ಥರ ಬಂದಿದೆ ಅದು ಆದಮೇಲೆ ಈಗ ಒಗ್ ಒಗ್ಗರಣೆನ ಹಾಕ್ಕೊತಾ ಇದ್ದೀನಿ ನೋಡಿ ನಾರ್ಮಲಾಗಿ ನಾವು ಸಾಂಬಾರುಗಳಿಗೆ ಒಗ್ಗರಣೆ ಹಾಕಿ ಹಾಕ್ತೀವಲ್ಲ ಅದೇ ಥರ ಇಲ್ಲೂ ಒಗ್ಗರಣೆನ ಹಾಕ್ಕೋಬೇಕು ನೋಡಿ ಆಯಿಲ್ ಹಾಕಿದ್ದೀನಿ ಅದರ ಜೊತೆಗೆ ಸಾಸಿವೆ ಹಾಕಬೇಕು ಹಾಗೆ ನಾನೀಗ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದಂಥ ಈರುಳ್ಳಿನೂ ಇದ್ದೀನಿ ನೋಡಿ ಸೇರಿಸ್ತಾ ಇದ್ದೀನಿ ಅದು ಸ್ವಲ್ಪ ಬ್ರೌನಿಶ್ ಆಗಬೇಕು ಇಲ್ಲಿ ಬಂದ್ಬಿಟ್ಟು ನಾನು ಹುಣಸೆ ಹಣ್ಣು ಹಾಗೆ ನಾನು ಹಾಕಿದಂಥ ಬೆಳ್ಳುಳ್ಳಿನ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಹುಣಸೆ ಹಣ್ಣಿನ ರಸ ತೆಗಿಬೇಕು ಇಲ್ಲಿ ನೋಡಿ ಒಗ್ಗರಣೆಗೆ ರೆಡಿ ಇದೆ ಇದು ಸ್ವಲ್ಪ ಚೆನ್ನಾಗಿ ಬ್ರೌನ್ ಕಲರ್ ಆದಮೇಲೆ ನಾವು ನಾವು ಬೇಯಿ ಮೊದಲೇ ಎರಡು ವಿಝಿಲ್ ಬೇಯಿಸಿ ಇಟ್ಕೊಂಡಿದ್ವಲ್ಲ ಮುಲ್ಲಂಗಿ ಬೇಳೆ ಬೀನ್ಸು ಈರುಳ್ಳಿ ಎಲ್ಲ ಅದನ್ನು ಸೇರಿಸ್ಕೋಬೇಕು ನೋಡಿ ಈ ಥರ ನಮಗೆ ಈರುಳ್ಳಿ ಅನ್ನೋದು ಸ್ವಲ್ಪ ಬ್ರೌನಿಷ್ ಕಲರ್ ಬಂದರೆ ನಮಗೆ ಟೇಸ್ಟು ಚೆನ್ನಾಗಿರುತ್ತೆ ಒಂದ್ಸಲಿ ನೀವು ನೋಡಿ ಟ್ರೈ ಮಾಡಿ ನೋಡಿ ಅದಕ್ಕಿಂತ ಮುಂಚೆ ಹಾಕಿದ್ರೂ ಅಷ್ಟೊಂದು ಟೇಸ್ಟು ಬರೋದಿಲ್ಲ ಇವಾಗ ಈಗಿನ ಕಾಲದಲ್ಲಿ ಬ್ಯುಸಿ ಲೈಫ್ಗೋಸ್ಕರ ಈ ಥರ ನಾವು ರುಬ್ಬೋ ಅವಶ್ಯಕತೆ ಇಲ್ಲದೆ ಈ ಥರ ನಾವು ಬೇಗನೆ ಸಾಂಬಾರನ್ನ ರೆಡಿ ಮಾಡ್ಕೋಬೋದು ನೋಡಿ ಇದು ಸ್ವಲ್ಪ ಬ್ರೌನಿಷ್ ಕಲರ್ ಬಂದಮೇಲೆ ನಾನು ಈ ಥರ ಬೇಯಿಸಿ ಇಟ್ಕೊಂಡಿದ್ದಂಥ ತರಕಾರಿನ ಎಲ್ಲನೂ ಸೇರಿಸಿದೆ ಹಾಗೆ ಹುಣಸೆ ಹಣ್ಣು ಹಾಗೆ ಬೆಳ್ಳುಳ್ಳಿನ ಇಸ್ಕಿ ಅದರಲ್ಲಿ ರಸೂ ತೆಗೆದು ಅದನ್ನು ಸೇರಿಸಿ ನಮಗೆ ನೀರು ಎಷ್ಟು ಬೇಕೋ ನೀರು ಅಷ್ಟು ನಾವು ಹಾಕ್ಕೊಂಡು ಕುದಿಸಿದ್ರೆ ನಿಮಗೆ ಎಷ್ಟು ಕ್ವಾಂಟಿಟಿಗೆ ಬೇಕೋ ಅದನ್ನು ನೋಡಿಕೊಂಡು ನೀವು ಇದು ಮಾಡ್ಕೊಳ್ಳಿ ಇವಾಗ ಕಲಸಿದ್ದು ಆದಮೇಲೆ ಇವಾಗ ನಾವು ಇನ್ನೂ ಮಸಾಲೆ ಎಲ್ಲ ಹಾಕೇ ಇಲ್ಲ ಮತ್ತು ಉಪ್ಪು ಹಾಕಿಲ್ಲ ಇವಾಗ ಅವುಗಳನ್ನ ಹಾಕ್ಕೋಬೇಕು ಇವಾಗ ನಾವು ಜ ಮನೆಯಲ್ಲೇ ಮಾಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಜೀರಿಗೆ ಮೆಣಸಿನ ಉಟ್ ಇಟ್ಟು ಅಂತ ನಾವು ಮನೆಯಲ್ಲಿ ಮಾಡ್ಕೊಂಡ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಅದನ್ನು ಯಾವಾಗಾದರೂ ನಾನು ವಿಡಿಯೋನ ಮಾಡ್ತೀನಿ ಮನೆಯಲ್ಲೇ ಈ ಥರ ಸಾಂಬಾರು ಮಸಾಲೆ ಹೇಗೆ ಮಾಡೋದು ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಅಂಗಡಿನಲ್ಲಿ ಕೊಂಡ್ಕೊಂಡು ಬರೋದಕ್ಕಿಂತ ಈ ಥರ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರು ಯಾವುದೇ ಥರ ತರಕಾರಿ ಸಾಂಬಾರಿಗೆ ಹಾಕಿದ್ರೂ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಇಲ್ಲಿ ಬಂದ್ಬಿಟ್ಟು ಖಾರ ಪುಡಿ ಹಾಗೆ ನಾನು ಜೀರಿಗೆ ಮಸಾಲೆ ಉಲ್ಟು ಅಂತ ಹೇಳ್ತೀವಿ ಅದನ್ನು ಸೇರಿಸಿ ಈ ಥರ ಚೆನ್ನಾಗಿ ಕಲಸಿ ಇಡ್ತಾಯಿದ್ದೀನಿ ಈಗ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಇದು ಚೆನ್ನಾಗಿ ಕುದಿದ್ರೇ ನಮಗೆ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ನೋಡಿ ಈ ಥರ ಇವಾಗ ಸ್ವಲ್ಪ ಹೊತ್ತು ಮುಚ್ಚಲ ಮುಚ್ಚಿಟ್ಟು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರು ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ಅದೇ ಮೊದಲೇ ನಾವು ಕುದಿಸ್ದೇ ಹಾಗೆ ಹಾಕ್ಕೊಂಡ್ರೆ ಅಷ್ಟೊಂದು ಟೇಸ್ಟು ಬರೋದಿಲ್ಲ ನಿಮಗೆ ಎಷ್ಟು ಕ್ವಾಂಟಿಟಿ ಅಂದರೆ ಸ್ವಲ್ಪ ಕೆಲವರಿಗೆ ತಿಕ್ಕಾಗಿರಬೇಕು ಕೆಲವರಿಗೆ ತಿಳಿಯಾಗಿರಬೇಕು ಆ ಥರ ನೋಡಿಕೊಂಡು ನಿಮಗೆ ಯಾವ ಕ್ವಾಂಟಿಟಿ ಬೇಕೋ ಆ ಕ್ವಾಂಟಿಟಿನ ನೀವು ಮಾಡಿಕೊಳ್ಳಿ ನೋಡಿ ಎಲ್ಲ ಆದಮೇಲೆ ನಾನು ಕೊತ್ತಂಬರಿ ಹಾಗೆ ಹಸಿ ಕರಿಬೇವನ ಸೇರಿಸಿ ಒಂದು ಸ್ವಲ್ಪ ಹೊತ್ತು ಕುದಿಸಿ ಹಾಗೆ ನಾನು ಸ್ಟೌನ ಆಫ್ ಮಾಡ್ತೀನಿ ನಾವು ಬಿಸಿ ಬಿಸಿಯಾದಂಥ ಮುಲ್ಲಂಗಿ ಸಾಂಬಾರು ರೆಡಿ ಆಗೋಯ್ತು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ನೀವು ಕೆಲವ್ರು ಮಾಡ್ತೀರ ಎಲ್ಲರೂ ಮಾಡ್ತಾರೆ ಸಾಂಬಾರು ಒಬ್ಬೊಬ್ಬರು ಮಾಡೋ ಸ್ಟೈಲು ಒಂದೊಂದು ಥರ ಇರುತ್ತೆ ಅದಕ್ಕೋಸ್ಕರ ನಾನು ಈ ಥರ ತೋರಿಸ್ತಾ ಇದ್ದೀನಿ ಇಲ್ಲಿ ಬಂದ್ಬಿಟ್ಟು ಫ್ರೆಂಡ್ಸ್ ನಮ್ಮದು ಬ್ರಿಕ್ಸ್ ಫ್ಯಾಕ್ಟ್ರಿ ಇದೆ ಆ ಫ್ಯಾಕ್ಟ್ರಿ ಹತ್ರ ಇದೆ ನಿಮಗೆ ಈ ಕಡೆ ಇರೋರು ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ನೀವು ತೊಗೊಳೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ನೋಡಿದ್ರೆಲ್ಲ ಇದು ಬ್ರಿಕ್ಸ್ ಈ ಥರ ಇದ್ದಾವೆ ಇಲ್ಲಿ ಬಂದ್ಬಿಟ್ಟು ಬೆಂಗಳೂರು ಹೈವೇ ರೋಡು ಮದನ್ಪಲ್ಲಿಯಿಂದ ಬೆಂಗಳೂರು ಹೈವೇ ರೋಡಲ್ಲೇ ಇದೆ ಇಲ್ಲಿ ನಮ್ಮ ಊರಿನ ಹತ್ತಿರನೇ ನೋಡಿ ಇಲ್ಲಿ ಬೆಟ್ಟ ಮತ್ತು ಇದು ಎಲ್ಲನೂ ಈ ಕಲ್ಲಿಗೆ ಈ ಥರ ಎಲ್ಲ ಹಾಕಿದಾರೆಲ್ಲ ಗುರ್ ಸಿಗತ್ತೆ ಅಂತ ನಾನು ಈ ಥರ ತೋರಿಸ್ತಾ ಇದ್ದೀನಿ ನೀವು ಯಾರಾದರೂ ಈ ಸುತ್ತಮುತ್ತಲಿಯಲ್ಲಿ ಇರೋವರು ನೋಡಿದರೆ ನಿಮಗೇನಾದರೂ ಅವಶ್ಯಕತೆ ಇದ್ದರೆ ಈ ಥರ ಬನ್ನಿ ಬಂದು ತಗೋಬೋದು ಇದ್ದು ಅಂದರೆ ತುಂಬ ಕ್ವಾಲಿಟಿ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ನೀವು ನೋಡಿದ್ರೇ ನಿಮಗೆ ಅರ್ಥ ಆಗುತ್ತೆ ಇಲ್ಲಿ ಬಂದು ನೋಡಿ ಅಲ್ಲೇ ಹಾಗೆ ಅಲ್ಲಿ ಫೋನ್ ನಂಬರ್ನ ಎಲ್ಲ ಬರೆದಿರ್ತೀವಿ ನಿಮಗೆ ಬೇಕಿದ್ದರೆ ಫೋನ್ ಮಾಡಿದ್ರೆ ನಾವು ಯಾರಾದರೂ ಬಂದು ಕೊಡ್ತೀವಿ ಇದು ನಿಮಗೆ ಗೊತ್ತಾಗೋಕ್ಕೆ ಅಂತ ನಾನು ಈ ಥರ ರೋಡನ್ನ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಸುತ್ತಲೂ ಬೆಟ್ಟ ಎಲ್ಲ ಇದೆ ನೋಡಿ ಬಿಸಿಲಲ್ಲಿ ಬಂದಿದ್ದೀನಲ್ವ ಅದಕ್ಕೆ ಬಟ್ಟೆ ಆ ಥರ ಹಾಕ್ಕೊಂಡಿದ್ದೀನಿ ಈ ಬಿಸಿಲು ಇಲ್ಲೆಲ್ಲ ಓಡಾಡೋಕ್ಕೆ ಬರ್ತೀನಿ ಅದಕ್ಕೆ ನನಗೆ ಮುಖ ಎಲ್ಲ ಒಂಥರ ಆಗೋಗಿದೆ ನೋಡಿ ಫ್ರೆಂಡ್ಸ್ ಆಲೊ ಬ್ರಿಕ್ಸ್ ಅನ್ನೋದು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿದ್ರಲ್ಲ ಈ ಥರ ಇದೆ ಇಷ್ಟು ದೊಡ್ಡದಿದೆ ಆಲೋಬ್ರಿಕ್ಸ್ ಅನ್ನೋದು ಈ ನಾರ್ಮಲ್ ಇಟ್ಟಿಗೆ ಒಂದು ನಾಲ್ಕು ಇಟ್ಟಿಗೆ ಹಾಕಿದ್ರೆ ಈ ಆಲೋ ಬ್ರಿಕ್ಸ್ ಅನ್ನೋದು ಒಂದಾಗತ್ತೆ ನಾವು ಒಂದು ಕೈಯಲ್ಲಿ ಎತ್ತೋಕ್ಕಾಗಲ್ಲ ಅಷ್ಟು ದೊಡ್ಡದಾಗಿರುತ್ತೆ ಅಷ್ಟು ಕ್ವಾಲ್ಟಿ ಆಗೋನು ಇರುತ್ತೆ ಕಲ್ಲಿನ ಥರ ಇರುತ್ತೆ ನಾವು ಕ್ವಾಲ್ಟಿ ಅನ್ನೋದು ಚೆನ್ನಾಗಿ ಮಾಡಿರ್ತೀವಿ ನೋಡಿದ್ರಲ್ಲ ನೋಡಿ ಈ ಥರ ಇಷ್ಟು ಇರುತ್ತೆ ಹನ್ನೆರಡು ಇಂಚು ಉದ್ದ ಇರುತ್ತೆ ಅಗಲ ಅಗಲ ಅನ್ನೋದು ಸಿಕ್ಸ್ ಇಂಚು ಈ ಥರ ಹೇಳ್ತಾರೆ ಅದು ನನಗೆ ಇದು ಸರಿಯಾಗಿ ಗೊತ್ತಿಲ್ಲ ನೀವು ಇಲ್ಲಿ ಬಂದು ಚೆಕ್ ಮಾಡಿದ್ರೆ ನಿಮಗೆ ಐಡಿಯಾ ಇರುತ್ತೆ ನೋಡಿ ಎಷ್ಟು ಗಟ್ಟಿಯಾಗಿ ಏನಿದೆ ಅಂತ ಎಲ್ಲಾದರೂ ಸಿಮೆಂಟೇ ಆಗಲಿ ಸ್ವಲ್ಪ ಅದಕ್ಕೆ ಪುಡಿ ಪುಡಿ ಆಗೋದು ಆ ಥರ ಏನೂ ಇರೋಲ್ಲ ತುಂಬಾ ಗಟ್ಟಿಯಾಗಿ ಕ್ವಾಲ್ಟಿಯಾಗಿ ನಾವು ಮಾಡಿಸಿರ್ತೀವಿ ನಿಮಗೆ ಬೇಕಿದ್ದರೆ ಯಾರಾದರೂ ಬಂದು ಪರ್ಚೇಸ್ ಮಾಡ್ಕೋಬೋದು ಇಲ್ಲಿ ಬಂದು ಹೋಗ್ಬೋದು ನಿಮಗೆ ಎಲ್ಲಿಗಾದ್ರೂ ನಿಮಗೆ ನೀವೇ ತಂದು ಕೊಡಿ ಅಂದ್ರೂ ಕೊಡ್ತಾರೆ ನಮಗೆ ಟ್ಯಾಕ್ಟ್ರು ಎಲ್ಲ ಇದೆ ಅದರಲ್ಲಿ ಬಂದು ತಗೊಂಡು ಡೆಲಿವರಿ ಮಾಡ್ತಾರೆ ಅಂದರೆ ಈ ಕಡೆ ಎಲ್ಲಾದರೂ ಸುತ್ತಮುತ್ತಲು ಅಂದರೆ ನಮಗೆ ಎಲ್ಲಿಗೆ ಆಗತ್ತೆ ಅಲ್ಲಿ ನೋಡಿಕೊಂಡು ಡೆಲಿವರಿ ಮಾಡ್ತಾರೆ ನೋಡಿ ಇಲ್ಲಿ ಕೆರೆ ಅದೇ ಅದೇ ಥರ ನೋಡಿ ಹೈವೇ ಬೆಂಗಳೂರು ಟು ಮದನಪಲ್ಲಿ ಹೈವೇ ರೋಡು ಅಲ್ಲಿ ಈ ಥರ ಇರೋದು ಇಲ್ಲಿ ರೋಡ್ಗೆ ಚೆನ್ನಾಗಿ ಕಾಣುತ್ತೆ ನಿಮಗೆ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಇನ್ನು ಇನ್ನು ಬೇರೆ ನಿಮಗೆ ಪಕ್ಕದಲ್ಲಿ ಯಾರಾದರೂ ಕೇಳಿದ್ರು ಈ ಥರ ಹೇಳಿ ಕಳಿಸಿ ಅಂದರೆ ಇಲ್ಲಿ ಬಂದುಬಿಟ್ಟು ರಾಯಲ್ಪಾಡಲ್ಲಿ ಬರುತ್ತೆ ಮದನಪಲ್ಲಿ ಟು ಬೆಂಗಳೂರು ಹೈವೇ ರೋಡಲ್ಲಿ ಮಧ್ಯದಲ್ಲಿ ರಾಯಲ್ಪಾಡು ಅಲ್ಲಿಂದ ಇಲ್ಲಿ ಕಾಣುತ್ತೆ ಇಲ್ಲಿ ಯಾವುದು ಇಲ್ಲ ಇದು ಇದೊಂದೇ ಇರೋದು ರೋಡಲ್ಲೇ ಕಾಣುತ್ತೆ ನೀವು ನೋಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಇದ್ದ ಕಾವಲಿರೋ ನಾಯಿಗಳು ಓಕೆ ಫ್ರೆಂಡ್ಸ್ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್